ನಮಸ್ಕಾರ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರಾಗಿ ಹಿಟ್ಟಿನ ಸೆಟ್ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಬ್ರೇಕ್ಫಾಸ್ಟಿಗೂ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಮಾಡೋ ವಿಧಾನವನ್ನು ನೋಡೋಣ ಮೊದಲೇದಾಗಿ ಒಂದು ಟೀ ಲೋಟದಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಅದೇ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಕಾಳುಗಳನ್ನು ಹಾಕ್ಕೊಂಬಿಟ್ಟು ಒಟ್ಟಿಗೆ ಹಾಕೊಂಬಿಟ್ಟು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ನೆನೆಯೋಕ್ಕೆ ನೀರು ಹಾಕಿಬಿಟ್ಟು ನೆನೆಯಕ್ಕೆ ಇಟ್ಟಿದ್ದೀನಿ ಬೇಳೆ ಚೆನ್ನಾಗಿ ನೆನ್ಕೋಬೇಕು ಎರಡು ಗಂಟೆಗಳ ಕಾಲ ನೆಂದರೆ ಸಾಕಾಗುತ್ತೆ ನೋಡ್ಬೋದು ಬೇಳೆಗಳು ನೆಂದಿದೆ ತೋರಿಸ್ತಾ ಇದ್ದೀನಿ ಇದನ್ನು ಈಗ ಮಿಕ್ಸರ್ ಜಾರಲ್ಲಿ ಹಾಕೊಂಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಮಿಕ್ಸರ್ ಜಾರಲ್ಲಿ ಇದ್ದೀನಿ ಎಷ್ಟು ನೆನೆಯ ನೆನೆಯಕ್ಕೆ ಹಾಕಿದ್ದೆ ಅಷ್ಟು ಹಾಕೊಂಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಒಂದೇ ಸಾರಿಗೆ ಆಗುತ್ತೆ ಇದು ರುಬ್ಕೊಳ್ಳೋಕ್ಕೆ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ಉದ್ದಿನಬೇಳೆ ಅವಲಕ್ಕಿ ಮೆಂತೆಕಾಳ ಇನ್ನೆನ್ಸಿದ್ವಿ ನೋಡಿ ಅದನ್ನು ನಂತರ ಇದಕ್ಕೆ ಅದೇ ಟೀ ಕುಡಿಯೋ ಲೋಟದಲ್ಲಿ ಎರಡು ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಮೂರು ಕಪ್ಪಷ್ಟು ರಾಗಿ ಹಿಟ್ಟು ಸಹ ಹಾಕೋಬೋದು ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ ಎರಡು ಕಪ್ಪು ರಾಗಿ ಹಿಟ್ಟನ್ನು ಇದ್ದೀನಿ ಅದೇ ಮಿಕ್ಸರ್ ಜಾರಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಬಿಟ್ಟು ಒಂದು ಕಪ್ಪಷ್ಟು ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ರಾಗಿ ಹಿಟ್ಟು ಉದ್ದಿನಬೇಳೆ ಹಿಟ್ಟು ಎಲ್ಲ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಮಿಕ್ಸರ್ ಜಾರಲ್ಲಿ ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಎಲ್ಲ ಈವನ್ನಾಗಿ ಬೆರೆತೋಗುತ್ತೆ ಉದ್ದಿನಬೇಳೆ ರಾಗಿ ಹಿಟ್ಟು ಎಲ್ಲ ದೋಸೆ ಹಿಟ್ಟಿನ ಹಾದಕ್ಕೆ ನುಣ್ಣಗೆ ರುಬ್ಕೋಬೇಕು ಈ ರೀತಿ ರುಬ್ಕೊಂಡಂತಹ ಜಾರ್ಗೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಎಲ್ಲ ನೀಟಾಗಿ ಕ್ಲೀನಾಗಿ ಇದ್ದೀನಿ ರಾಗಿ ಹಿಟ್ಟನ್ನು ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಉದ್ದಿನಬೇಳೆ ರಾಗಿ ಹಿಟ್ಟು ಹಾಕ್ಕೊಂಬಿಟ್ಟು ಎಲ್ಲ ಒಂದು ಒಂದು ರೌಂಡ್ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಈವನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಕೊಂಬಿಟ್ಟು ಒಂದು ಎಂಟು ಗಂಟೆಗಳ ಕಾಲ ಉದು ಬರೋವರೆಗೂ ಬಿಡಬೇಕು ಇದನ್ನು ನಾವು ರಾತ್ರಿ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೊಬೋದು ನೋಡ್ಬೋದು ಚೆನ್ನಾಗಿ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ಮಾರನೇ ದಿನ ಚೆನ್ನಾಗಿ ಉದು ಬಂದಿದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹಿಟ್ಟು ನೋಡ್ಬೋದು ಕನ್ಸಿಸ್ಟೆಂಟಿ ಸೇಮ್ ದೋಸೆ ಮಾಡ್ತೀವಿ ನೋಡಿ ಅದೇ ಮೆಥಡಲ್ಲೇ ಅದೇ ಹದದಲ್ಲೇ ಇದೆ ಹಿಟ್ಟು ನೋಡ್ಬೋದು ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಉಪ್ಪು ಹಾಕೊಂಬಿಟ್ಟು ನೀವು ನೋಡ್ಬೋದು ಒನ್ ಟು ಡಬಲ್ ಆಗಿದೆ ಹಿಟ್ಟು ನಾವು ಮಾಡಿದಾಗ ಒಂದು ಅರ್ಧ ಬಟ್ಲು ಅಷ್ಟಿತ್ತು ಇವಾಗ ಫುಲ್ ಬಟ್ಲು ಆಗಿದೆ ಹಿಟ್ಟು ಎಷ್ಟು ಚೆನ್ನಾಗಿ ಉದು ಬಂದಿದೆ ನೋಡಿ ಹಾಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ತವಾ ಕಾದಿದೆ ಸೆಟ್ ದೋಸೆ ಹಾಕ್ತಾಯಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ಎರಡು ಸ್ಪೂನ್ ಹಾಕೊಂಡ್ಬಿಟ್ಟು ದಪ್ಪನಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟನ್ನು ತವಾ ಮೇಲೆ ಹಾಕಿಬಿಟ್ಟು ತೀಡ್ಕೊಂಡು ಒಂದು ಪ್ಲೇಟ್ ಇದ್ದೀನಿ ಪ್ಲೇಟ್ ಮುಚ್ಚೋದ್ರಿಂದ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸೆಟ್ ದೋಸೆಗಳು ನೋಡಿ ಪ್ಲೇಟ್ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ದೋಸೆ ರೆಡಿ ಆಯಿತು ನೋಡೋದ್ರೆಲ್ಲ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆಲ್ಲ ಐರನ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ರಾಗಿ ಬಳಸೋದ್ರಿಂದ ಈ ರೀತಿಯಾಗಿ ರಾಗಿ ದೋಸೆ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಕೊಂಡು ಇದ್ರ ಜೊತೆಗೆ ನಾನು ದೋಸೆ ಜೊತೆಗೆ ಚಟ್ನಿ ಸಾಂಬಾರನ್ನ ಸರ್ವ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಇಷ್ಟಪಟ್ಕೊಂಡು ತಿಂದರು ಮನೆಯಲ್ಲೆಲ್ಲ ನೀವು ಖಂಡಿತ ರೆಸಿಪಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು ಸ್ನೇಹಿತರೆ